ಕಳ್ಳನಿಗೂ ಕಳ್ಳನಿಗೂ ಸ್ನೇಹವೆಂಬ ಅಚ್ಚರಿ ಏನು? ಅವನು ನನ್ನ ಬಾಲ್ಯ ಸ್ನೇಹಿತ. ಹುಟ್ಟಿಲೇ ಆತ ಕಳ್ಳನಾದ, ನಾನು ಬೈರಾಗಿಯಾದೆ. ಮಯೂರ, ಕಾಣುವ ವೇಷಗಳೆಲ್ಲ ನಂಬಲರ್ಹವಲ್ಲ. ಬೈರಾಗಿಯಂತೆ ಕಾಷಾಯ ಧರಿಸಿದವನು ಆಂತರ್ಯದಲ್ಲಿ ಕಳ್ಳನಾಗಿರಬಹುದು. ಕಳ್ಳನಂತೆ ಕಾಣುವ ಆತನು ಸಜ್ಜನ ಶಿರೋಮಣಿಯೂ ಆಗಿರಬಹುದು. ನನ್ನೊಡನೆ ನೂರಾರು ಜನ ಬಲಶಾಲಿಗಳಿದ್ದಾರೆ. ಈ ಕ್ಷಣದಿಂದ ಅವರೆಲ್ಲರಿಗೂ ತಾವೇ ನಾಯಕ. ಏಕೆ ಅನುಮಾನಿಸುತ್ತಿರುವೆ? ಕೊಲ್ಲಲು ಬಂದವನನ್ನು ನಂಬುವುದು ಹೇಗೆ ಎಂಬ ಸಂಶಯವೇನು? ಇವರು ಕಳ್ಳರಾದರೂ ಶಿವನಾಣೆಗೂ ನಂಬಿದವರಿಗೆ ದ್ರೋಹ ಬಗೆಯುವರಲ್ಲ. ಪ್ರಭು, ನಮ್ಮವರು ನನ್ನನ್ನು ತಮ್ಮೆಲ್ಲರಿಗಿಂತಲೂ ಶಕ್ತಿವಂತನೆಂದು ತಮ್ಮ ಮುಖಂಡನನ್ನಾಗಿ ಆರಿಸಿದ್ದಾರೆ. ನನಗಿಂತಲೂ ಬಲಾಢ್ಯರೆಂದು ತಮ್ಮನ್ನು ನಾನು ಆರಿಸಿದ್ದೆ. ನೀನು ಆರಿಸಿದ ಮಾತ್ರಕ್ಕೆ ನಾನು ಒಪ್ಪಲೇಬೇಕೆಂಬ ನಿಯಮವಿದೆಯೇನು? ಜನಬಲ ದೊರಕುವುದೆಂಬ ಮಾತ್ರಕ್ಕೆ ನಿಮ್ಮಂಥ ಕಳ್ಳರ ಕೊಲೆಗಡಕರ ಸಹವಾಸಕ್ಕೆ ಬೇಡುವವನಲ್ಲ ನಾನು. ನಿಮ್ಮಿಚ್ಛೆ ಹಾಗಿದ್ದರೆ ಕಳ್ಳತನ ಮಾಡೇ ಬದುಕಬೇಕೆಂಬ ಹಠ ನಮಗೂ ಇಲ್ಲ. ನಿಮ್ಮನ್ನು ನಂಬುತ್ತೇವೆ, ನಿಮ್ಮ ಆದೇಶದಂತೆ ನಡೆಯುತ್ತೇವೆ, ನಿಮಗಾಗಿ ನಮ್ಮ ಪ್ರಾಣವನ್ನೇ ಕೊಡುತ್ತೇವೆ. ಹೌದು ಮಯೂರ, ಈ ಜನ ನಂಬಿದವರಿಗೆ ಪ್ರಾಣ ಕೊಡಲು ಅಳುಕುವುದಿಲ್ಲ. ಎದುರಾಳಿಗಳ ಗುಂಡಿಗೆ ಬಗೆದು ಬಿಸಿನೆತ್ತರಿಂದ ಓಕಳಿ ಆಡಲು ಹಿಂಜರಿಯುವುದಿಲ್ಲ. ಹಾಗಾದ್ರೆ ನನ್ನ ಕರ್ತವ್ಯ? ಈತನ ಮಾತಿನಂತೆ ಇವರ ಗುಂಪಿನ ನಾಯಕತ್ವವನ್ನು ಒಪ್ಪಿಕೊ, ನಿಮಗೆ ಶುಭವಾಗುವುದು. ಹೌದು ಪ್ರಭು, ಸ್ನೇಹವು ಯಾವಾಗಲೂ ಗುಣಪರಿಚಯದಿಂದ ರೂಢ ಮಾಡುವಾಗುತ್ತದೆ. ಬನ್ನಿ, ನಮ್ಮವರನ್ನೊಂದು ಬಾರಿ ನೋಡಿ ಬರುವಂತೆ ದಯಮಾಡಿಸಿ ಪ್ರಭು. ಒಡಹುಟ್ಟುಗಳೇ, ಒಡನಾಡಿಗಳೇ, ನಮಗೆ ನಾಯಕನಾಗುವ ವೀರ ಬರುವವರೆಗೂ ನೆಪ ಮಾತ್ರಕ್ಕೆ ನಾನು ನಿಮಗೆ ಮುಖಂಡನಾಗಿರುವೆ ಎಂದು ಹೇಳಿದ್ದೆ. ನೆನಪಿದೆ ತಾನೇ? ಬಹು ವರ್ಷಗಳ ತಪಸ್ಸಿಗೆ ಮೆಚ್ಚಿ ಭಗವಂತನ ಪ್ರತ್ಯಕ್ಷವಾದಂತೆ ಇದು ಇಂದು ಓ ವೀರ, ಓ ಮಹಾಪ್ರಭು ನಿಮ್ಮೆದುರು ನಿಂತಿದ್ದಾರೆ. ನಿಮ್ಮ ಸೇವೆಯನ್ನು ಯಾವ ರೀತಿ ಅವರಿಗೆ ಅರ್ಪಿಸಬಲ್ಲಿರಿ ಎಂಬುದನ್ನು ಪ್ರಭುಗಳ ಪದತಲದಲ್ಲಿ ನಿವೇದಿಸಿಕೊಳ್ಳಿರಿ. ಅವರೇ ಆಜ್ಞೆ ಮಾಡಲಿ. ಸೋದರರೇ, ನೀವೆಲ್ಲರೂ ಉದಾರ ಹೃದಯದಿಂದ ಹುಡಿಗೂಡಲಿದ್ದ ಈ ಹೂವನ್ನ ನಿಮ್ಮ ಮುಡಿಗೇರಿಸಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಇಂದು ನೀವು ಮಾಡಿರುವ ಈ ಕಾರ್ಯಕ್ಕಾಗಿ ಮುಂದೆ ನೊಂದುಕೊಳ್ಳದಂತೆ ನನ್ನಲ್ಲಿ ಈ ಪದವಿಗೆ ಬೇಕಾದ ಯೋಗ್ಯತೆಯನ್ನು ಕಲ್ಪಿಸಿಕೊಟ್ಟ ಕೀರ್ತಿ ನಿಮ್ಮದಾಗಲಿ. ಇನ್ನು ಮುಂದೆ ನಾವುಗಳು ಯಾವ ರೀತಿ ಬದುಕಬೇಕು ಎಂಬುದು ಇವರಿಂದ ನಿಮಗೆ ಮಾರ್ಗದರ್ಶನವಾಗುತ್ತದೆ. ನಾವು ನಿಮಗೆ ಆಜ್ಞೆ ಮಾಡುವುದಿಷ್ಟೇ. ನಿನ್ನೆ ನಡೆದ ಯಾವುದೋ ಹಗರಣದಿಂದ ಕಾಂಚೀಪುರದಲ್ಲಿರುವ ನನ್ನ ಸಾಕು ತಂದ ಈಶ ಭಟ್ಟರಿಗೂ, ನನ್ನ ಗುರುಗಳಾದ ರಂಗಾಜೆಟ್ಟಿಯವರಿಗೂ ಏನಾದರೂ ಅಪಾಯ ಸಂಭವಿಸಿರಬಹುದೇನೋ ಎಂಬ ಶಂಕೆ.
ಅಭಿಮಾನಕ್ಕೆ ನನಗಿದೆ. ಅವರ ಯೋಗಕ್ಷೇಮವನ್ನು ತಿಳಿದುಕೊಂಡು ಬಂದರೆ ಸಾಕು. ಅಪ್ಪಣೆ ಪ್ರಭು. ಮಧುಕೇಶ್ವರ, ಪರಮೇಶ್ವರ, ನೀವೀರ್ವರು ಕಾಂಚಿ ನಗರಕ್ಕೆ ಹೋಗಿ ಈಶ ಭಟ್ಟರ ಹಾಗೂ ರಂಗಾಜೆಟ್ಟಿಯವರ ಯೋಗಕ್ಷೇಮವನ್ನು ತಿಳಿದುಕೊಂಡು ಬರತಕ್ಕದ್ದು. ಅಪ್ಪಣೆ ಪ್ರಭು. ಈಶ ಭಟ್ರು ತಾವೇ ತಾನೆ? ಹೌದು, ನಾನೇ ಈಶ ಭಟ್ಟ. ನನ್ನ ಮಗನೇ ಮಯೂರ. ಅವನು ಇನ್ನೂ ಮನೆಗೆ ಬಂದಿಲ್ಲ. ಸುಮ್ಮನೆ ಧಳಗ್ ಧಳಗ್ ಬಂದು ನನ್ನ ಪ್ರಾಣ ಯಾಕೆ ಹಿಡಿತೀರಿ? ಹೋಗಿ ಹೋಗಿ. ಹೋಗೋದಕ್ಕೆ ಮುಂಚೆ ತಾವು ಈ ಪತ್ರವನ್ನು ಓದಬೇಕು. ನವಿಲು ಗುರಿಯನ್ನು ಸೇರಿತು. ಷಣ್ಮುಖನ ಸನ್ನಿಧಾನದಲ್ಲಿದೆ. ಕಳವಳಕ್ಕೆ ಕಾರಣವಿಲ್ಲ. ಕುಶಲ ತಿಳಿಸುವುದು. ಮಯೂರ, ಮಯೂರನ ಯೋಗಕ್ಷೇಮ ತಿಳಿಯದೆ ತುಂಬಾ ಚಿಂತೆಗೊಳಗಾಗಿದ್ದೆ. ನಿಮ್ಮಿಂದ ಮಹದುಪಕಾರವಾಯಿತು. ನಿಮಗೆ ಅನಂತ ವಂದನೆಗಳು. ನೀವು ನಮ್ಮ ಜೊತೆಯಲ್ಲೇ ಬಂದರೆ ಅಲ್ಲಿಗೆ ಕರೆದುಕೊಂಡು ಹೋಗುವೆವು. ಸಮಯ ನೋಡಿ ಬರುವುದಾಗಿ ತಿಳಿಸಿ. ನಾನು ಕ್ಷೇಮ ಆಗಿರುವೆನೆಂದು ಹೇಳಿದ್ರೆ ಸಾಕು.